ಹಾಯ್ ಫ್ರೆಂಡ್ಸ್, ಇವತ್ತು ನನಗೆ ಫ್ರೆಶ್ ದೊಡ್ಡ ದೊಡ್ಡ ಬೂತಾಯಿ ಸಿಕ್ಕಿದೆ. ಹಾಗಾಗಿ ನಾನು ಇದರದೊಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದುವೇ ಬೂತಾಯಿ ಪೆಪ್ಪರ್. ನಾನು ಬೂತಾಯಿ ಸಾರು, ಬೂತಾಯಿ ಪುಳಿಮುಂಚಿ, ಬೂತಾಯಿ ರವಾ ಫ್ರೈ, ಬೂತಾಯಿ ತವಾ ಫ್ರೈ ಎಲ್ಲ ರೆಸಿಪಿ ಹಾಕಿದ್ದೀನಿ. ಹಾಗಾಗಿ ಇದೊಂದು ಸ್ಪೆಷಲ್ ರೆಸಿಪಿ ಆಯಿತಾ. ಬೂತಾಯಿ ಪೆಪ್ಪರ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೇಟ್ ಮೀನಿದು ಈ ಮೀನು. ಅದು ಕೂಡ ಹೀಗೆ ದಪ್ಪ ದಪ್ಪಾಗಿ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಒಳ್ಳೆ ಫ್ಯಾಟ್ ಅಂಶ ಇದೆ, ಹಾಗಾಗಿ ನಮ್ಮ ಹಾರ್ಟಿಗೆಲ್ಲ ಇದು ಒಳ್ಳೆಯದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲೀಗ ನನ್ನ ಹತ್ರ 1 ಕೆಜಿಯಷ್ಟು ಬೂತಾಯಿ ಉಂಟು. ಇದನ್ನು ಈಗ ಫಸ್ಟಿಗೆ ನಾನು ಕಟ್ಟಿಂಗ್ ಎಲ್ಲ ಮಾಡಿ ತರ್ತೀನಿ, ಮತ್ತು ಪೆಪ್ಪರ್ ಮಸಾಲ ಹೇಗೆ ತೆಗೆದು ಅಂತ ನೋಡ್ಕೊಳ್ಳೋಣ. ಓಕೆ, ಈಗ ಪೆಪ್ಪರ್ ಮಸಾಲ ಮಾಡೋಣ. ನಾನು ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೀನಿ. ಇದಕ್ಕೆ ನಾನು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಮೀನಿಗೆಲ್ಲ ತೆಂಗಿನೆಣ್ಣೆ ಒಳ್ಳೆಯದಾಗುತ್ತೆ. ನಿಮಗೆ ಮಂಗಳೂರಲ್ಲಿ ಪ್ಯೂರಾಗಿ ತೆಂಗಿನೆಣ್ಣೆ ಬೇಕಿದ್ರೆ, ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ನೋಡಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪ್ಯೂರಾದ ತೆಂಗಿನೆಣ್ಣೆ ಅವರು ಕೊಡ್ತಾರೆ. ನಂಬರ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ, ಮತ್ತೊಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇವಾಗ ಇದಕ್ಕೆ 1 ಗೆರೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೋಡಿ, ನಾನು 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಾನು ಇವತ್ತು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಪೆಪ್ಪರನ್ನು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಬೇಕಿದ್ರೆ ನೀವು ಮಸಾಲೆಯನ್ನು ಹುರಿದು ಕೂಡ ಆ ರೀತಿ ಕೂಡ ಪೆಪ್ಪರ್ ಮಾಡ್ಬೋದು. ಆದರೆ ನಾನು ಇನ್ಸ್ಟೆಂಟಾಗಿ ಯಾವ ರೀತಿ ನಾವು ಪೆಪ್ಪರ್ ಮಸಾಲೆ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಬೇಗ ಆಗುತ್ತೆ ಇದು. ಕೆಲವೊಮ್ಮೆಲ್ಲ ನಮಗೆ ಮನೆಯಲ್ಲಿ ಟೈಮ್ ಇರೋದಿಲ್ಲ, ಅಂಥ ಸಮಯದಲ್ಲೆಲ್ಲ ಈ ರೀತಿ ನಾವು ಮಾಡ್ಬೋದು. ಇಲ್ಲಾಂದರೆ ಟ್ರೆಡಿಷ್ನಲಾಗಿ ಕಾಳುಮೆಣಸು, ಕೊತ್ತಂಬರಿ ಕಾಳು ಅದನ್ನೆಲ್ಲ ಹುರಿದು ಪೌಡ್ರು ಮಾಡಿ ಹಾಗೆ ಸಹ ಮಾಡ್ಬೋದು. ನಾನು ದಿಢೀರಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಈರುಳ್ಳಿ ಒಳ್ಳೆ ಸಾಫ್ಟ್ ಆಗಬೇಕು, ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಲಿಕ್ಕೆ ಕಂಜೂಸ್ ಮಾಡಬೇಡಿ, ಹಾಗೂ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೇಜನ್ನು ಫಾಲೋ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿಕೊಳ್ಳಿ. ಓಕೆನಾ? ಓಕೆ ನೋಡಿ, ಈರುಳ್ಳಿ ಸಾಫ್ಟ್ ಆಗಿದೆ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಜಾಸ್ತಿ ಕಲರ್ ಚೇಂಜ್ ಆಗಬೇಕಂತೇನಿಲ್ಲ ನೋಡಿ, ಆಲ್ಮೋಸ್ಟ್ ಲೈಟ್ ಬ್ರೌನ್ ಆಗಿದೆ. ಈ ಸಮಯದಲ್ಲಿ ನಾನು 1 ಟೊಮೆಟೋನ ಹಾಕ್ತಾ ಇದ್ದೀನಿ. ಬೇಕಿದ್ರೆ 2 ಕೂಡ ಹಾಕ್ಬೋದು, ನಾನು 1 ಹಾಕ್ತೀನಿ. ಮತ್ತು ಹುಳಿಗೆ ಮತ್ತೆ ನಾನು ಸ್ವಲ್ಪ ವಿನೆಗರನ್ನು ಸೇರಿಸ್ತೀನಿ. ಹಾಗಾಗಿ 1 ಟೊಮೆಟೋನ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಬೇಕು ಅಂದರೆ 2 ಟೊಮೆಟೊ ಕೂಡ ಹಾಕ್ಬೋದು. ಓಕೆ, ಈಗ ಟೊಮೆಟೊ ಕೂಡ ಒಳ್ಳೆ ಸಾಫ್ಟ್ ಆಗೋವರೆಗೆ ಇದನ್ನು ನಾವು ಕುಕ್ ಮಾಡಬೇಕು. ಜೊತೆಗೆ ನಾನು ಖಾರಕ್ಕೆ 2 ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಕೂಡ ಹಾಕ್ಬೋದು. ಹಾಗೆ 6 ಎಸಳು ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿದ್ದೀನಿ. ಹಾಗೆ 1.5 ಇಂಚಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಮಸಾಲೆನ ಹಾಕ್ಕೊಳ್ಳೋಣ. 1/2 ಟೀಸ್ಪೂನಷ್ಟು ಅರಶಿನದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಓಕೆ, 2 ಟೀಸ್ಪೂನಷ್ಟು ಕೊರಿಯಾಂಡರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಹುಡಿ. ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡೋಣ. 1/4 ಟೀಸ್ಪೂನಷ್ಟು ಜೀರಿಗೆ ಹುಡಿ. ಓಕೆ, ಹಾಗೆ ಪೆಪ್ಪರ್ ಹುಡಿಯನ್ನು ಹಾಕ್ಕೊಳ್ಳೋಣ. ಪೆಪ್ಪರ್ ಹುಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ನಾನು ಇದಕ್ಕೆ 3 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇವಾಗ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ತೀನಿ. ಓಕೆ, ನೀರನ್ನು ನೋಡ್ಕೊಂಡು ಸೇರಿಸಿದ್ರೆ ಆಯಿತು. ನಿಮಗೆ ಎಷ್ಟು ಗ್ರೇವಿ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅದರ ಮೇಲೆ ಡಿಪೆಂಡ್ ಮಾಡುತ್ತೆ ನೀರು. ಸೊ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಗ್ರೇವಿ ಗ್ರೇವಿ ಟೈಪ್ ಬೇಕಿದ್ರೆ. ಸ್ವಲ್ಪ ಸೆಮಿ ಗ್ರೇವಿ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಳಿ ನೀರು. ಓಕೆ, ನಾನು 1/4 ಲೋಟದಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ 1 ಟೀಸ್ಪೂನ್ ವಿನೆಗರ್ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಚೆನ್ನಾಗಿ ಬಾಯ್ಲ್ ಆಗಲಿ, ಒಂದು 5 ನಿಮಿಷ ಬಾಯ್ಲ್ ಆಗಲಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು. ಅಷ್ಟರ ತನಕ ಇದನ್ನು ನೀವು ಕುಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು, ನೋಡ್ಬೋದು ನೀವು. ಈಗ ಮೀನನ್ನು ಹಾಕ್ಕೊಳ್ಳೋಣ. ಮೀನನ್ನು ಹಾಕಿ 1-7 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಓಕೆ, ಈಗ ಇದನ್ನು ಒಮ್ಮೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಮಸಾಲೆ ನಿಮಗೆ ಕಡಿಮೆ ಆಗಿದೆ ಅಂತ ಅನಿಸ್ಬೋದು, ಬಟ್ ಇಲ್ಲ,
ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಗ್ರೇವಿ ಟೈಪ್ ಮಾಡ್ತಾ ಇಲ್ಲ ಇದು ಗ್ರೇವಿ ಅಷ್ಟು ಒಳ್ಳೆದಾಗೋದಿಲ್ಲ ಪೆಪ್ಪರ್ ಸ್ವಲ್ಪ ಥಿಕ್ ಆಗಿದ್ರೇನೆ ಒಳ್ಳೆದಾಗುತ್ತೆ ಇಷ್ಟು ಸಾಕು ಮಸಾಲೆ ಕುಕ್ ಆದ ಮೇಲೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಗ್ರೇವಿ ಸ್ವಲ್ಪ ಬೇಕಿದ್ರೆ ಸ್ವಲ್ಪ ನೀರು ಆಡ್ ಮಾಡಿ ಗ್ರೇವಿ ಗ್ರೇವಿ ಟೈಪ್ ಮಾಡಬಹುದು ನಾನು ಮಾಡ್ತಾ ಇಲ್ಲ ಹಾಗೆ ನಾನು ಇದೇ ತರ ಇಷ್ಟೇ ಥಿಕ್ನೆಸ್ ಅಲ್ಲಿ ಮಾಡ್ತಾ ಇದೀನಿ ಮೀನನ್ನ ಕೂಡ ಜಾಸ್ತಿ ಮಿಕ್ಸ್ ಮಾಡಬೇಡಿ ಓಕೆ ಲೈಟ್ ಆಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಮಸಾಲೆ ಜೊತೆ ಮಿಕ್ಸ್ ಆದ್ರೆ ಆಯ್ತು ಸ್ವಲ್ಪ ಓಕೆ ಇದು ಚೆನ್ನಾಗಿ ಕುಕ್ ಆಗಲಿ ಓಕೆ ನೋಡಿ ಈಗ ಮೀನೆಲ್ಲ ಚೆನ್ನಾಗಿ ಕುಕ್ ಆಗಿದೆ ನಾನು ಇದ ಮುಚ್ಚಲವನ್ನ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡಿದೀನಿ ನೀವು ಕೂಡ ಮುಚ್ಚಲವನ್ನ ಮುಚ್ಚಿ ಕುಕ್ ಮಾಡಿ ಆಗ ಮೇಲ್ಗಡೆ ಎಲ್ಲ ಕುಕ್ ಆಗುತ್ತೆ ಆನಂತರ ಮೀನು ಕೂಡ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಕರೆಕ್ಟ್ ಆಗುತ್ತೆ ಕನ್ಸಿಸ್ಟೆನ್ಸಿ ಈಗ ಇದಕ್ಕೆ ಮೇಲಿಂದ ಗಾರ್ನಿಶಿಂಗ್ ಮಾಡ್ಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದೀನಿ ಇದು ಹಾಕಿ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಇದು ಮಾಡಿದ ತಕ್ಷಣ ತಿನ್ನುವುದಕ್ಕಿಂತ ಒಂದು 2-3 ಸತಿ ಕುಕ್ ಮಾಡಿ ಅಂದ್ರೆ 2-3 ಸತಿ ಬಿಸಿ ಮಾಡಿ ಮತ್ತೆ ತಿಂದ್ರೆ ತುಂಬಾ ಟೇಸ್ಟ್ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಪೆಪ್ಪರ್ ಯಾವಾಗಲೂ ಹಾಗೇನೆ ಮಾಡಿದ ತಕ್ಷಣ ತಿಂದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇದು ನೀರು ದೋಸೆ ಜೊತೆ ಬಾಯಿಲ್ಡ್ ರೈಸ್ ಜೊತೆ ಚಪಾತಿ ರೋಟಿ ಜೊತೆ ಸಖತ್ತಾಗಿರುತ್ತೆ ಸೋ ಸೂಪರ್ ಆಗಿರುವಂತ ಬೂತಾಯಿ ಮೀನಿನ ಪೆಪ್ಪರ್ ಮಸಾಲಾ ರೆಡಿ ಆಗಿದೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಓಕೆ ಇನ್ನು ಮುಂದಿನ ಎಪಿಸೋಡ್ ಅಲ್ಲಿ ಮಾತನಾಡ್ಲಿಕ್ಕೆ ಸಿಗ್ತೀನಿ ಬೈ